ಅರೇಂಜ್ ಮ್ಯಾರೇಜ್ ಸಿಸ್ಟಮ್ದು ಫಂಡಮೆಂಟಲ್ ಪ್ರಾಬ್ಲಮ್ ಏನಂತಂದರೆ, ಹುಡುಗಿದು ಫೋಟೋ ಕಳಿಸ್ತಾರಲ್ಲ ನಮಗೆ, ಅದರಲ್ಲಿ ಹುಡುಗಿ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತಾಳೆ, ಚೆನ್ನಾಗಿ ರೇಷ್ಮೆ ಸೀರೆ, ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು, ಹೂ ಮುಡ್ಕೊಂಡು, ಮೇಕಪ್ ಎಲ್ಲ ಮಾಡಿಕೊಂಡು, ಅದ್ರ ಮೇಲೆ ಒಂದು 25 ಫಿಲ್ಟರ್ ಹಾಕಿರ್ತಾರೆ. ಇದನ್ನೆಲ್ಲ ನೋಡಿದಾಗ ನಮಗೆ ಹಾಂ ಪರವಾಗಿಲ್ಲ ಓಕೆ ಅಂತ ಅನ್ಸುತ್ತೆ, ನಾವು ಓಕೆ ಅಂತ ಅಂತೀವಿ. ಮೀಟಿಂಗಿಗೆ ಮೀಟ್ ಮಾಡಿದಾಗಲೂ ಮಾಲು ಕೆಫೆ ಇಂಥ ಕಡೆ ಎಲ್ಲ ಮೀಟ್ ಮಾಡ್ತೀವಿ, ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ, ಅವಾಗ ಒಂದು ಸ್ವಲ್ಪ ಓಕೆ ಅಂತ ಅನ್ಸುತ್ತೆ, ಹ್ಞೂ ಅಂತೀವಿ, ಮದುವೆ ಆಗ್ಬಿಡತ್ತೆ. ಮದುವೆ ಆಗ್ತಿದ್ದಂಗೆ ಫುಲ್ ಜೀವನ ಬದಲಾಗ್ಬಿಡುತ್ತೆ. ಓ ಬೈ ಮಾರೋ ಮುಜೆ ಮಾರೋ, ಪಕ್ ಬದಲ್ ಗೈ, ಜೊತೆ ಬಾತ್ ಬದಲ್ ಗೈ, ಜಿಂದಗಿ ಬದಲ್ ಗೈ ಆಗೋಗುತ್ತೆ. ಮನೆಯಲ್ಲಿ ಇದ್ದಾಗ ಅವ್ರು ಹಾಕೊಳ್ಳೋದು 150 ರೂಪಾಯಿ ನೈಟಿ, ಕಟ್ಕೊಳ್ಳೋದು ಒಂದು ತುರ್ಬು. ಅಲ್ಲಿ ಏನ್ ಪ್ರಾಡಕ್ಟ್ ಅಮೆಝಾನ್ ನಲ್ಲಿ ತೋರಿಸಿದ್ರು ನಮ್ಗೆ, ಅದು ಡೆಲಿವರ್ ಆಗ್ಲೇ ಇಲ್ಲ. ಅದಕ್ಕೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನನ್ನ ಹತ್ರ ಒಂದು ರೆವಲ್ಯೂಷನರಿ ಐಡಿಯಾ ಇದೆ. ಫೋಟೋಶೂಟ್ ಹುಡುಗಿದು ನೈಟಿನಲ್ಲಿ ಮಾಡಿಸ್ಬೇಕು. ಒಂದು ಸ್ವಲ್ಪ ಫಂಕಿ ಬೇಕಾ, ನೈಟಿಗೆ ಒಂದು ವೇಲ್ ಹಿಂಗೆ. ಹುಡುಗರಿಗೂ ಅಷ್ಟೇ, ಸೂಟು ಬೂಟು ಹಾಕ್ಬಿಟ್ಟು ಫೋಟೋಶೂಟ್ ಮಾಡಿಸ್ತಾರಲ್ಲ ಬೇಡ, ಲುಂಗಿ ಅದ್ರ ಮೇಲೆ ಒಂದು ಹರ್ಕಲ್ ಬನೀನು ತೂತ್ತೂತ್ತಾಗಿರ್ಬೇಕು, ಆಮೇಲೆ ಆ ತೂತ್ತೂತ್ತಾಗಿರತ್ತಲ್ಲ ಅದ್ರ ಮೂಲಕ ಒಂದು ಎದೆ ಕೂದಲು ಆಚೆ ಬಂದಿರಬೇಕು.